ಮೊಳಕಾಲ್ಮುರು ಬಿಟ್ಟು ಬಳ್ಳಾರಿಗೆ ಬಂದ ಶ್ರೀರಾಮುಲು ಬಳ್ಳಾರಿ ಗ್ರಾಮಾಂತರದಲ್ಲಿ ರಾಮುಲು ಅಖಾಡ ಫೇಕ್ಸ್ ನಾಗೇಂದ್ರ ವಿರುದ್ಧ ತೊಡೆತಟ್ಟಲು ಸಜ್ಜಾದ ಶ್ರೀರಾಮುಲು ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಹೆಲ್ತ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಸ್ನೇಹಿತರು ಒಟ್ಟಿಗೆ ರಾಜಕೀಯ ಮಾಡಿದವರು ಆದರೆ ರಾಜಕೀಯ ವಿಚಾರಧಾರೆಗಳಿಂದ ಬೇರೆ ಬೇರೆ ಮನಸ್ಥಿತಿ ಬೇರೆ ಬೇರೆ ಇನ್ನೂರು ಕೋಟಿ ಖರ್ಚು ಮಾಡ್ಲಿ ಶ್ರೀರಾಮುಲು ಇಲ್ಲಿ ಬಂದ್ಬಿಟ್ಟು ಯಾವ ಕಾರಣಕ್ಕೂ ಗೆಲ್ಲಕ್ಕಾಗಲ್ಲ ಅಂತ ಸವಾಲ್ ಹಾಕಿದ್ರು ನಾಗೇಂದ್ರ ನಾಗೇಂದ್ರ ಹೌದು ಎರಡ್ ಸಾವಿರದ ಎಂಟು ಬಿಜೆಪಿ ಎಂ ಎಲ್ ಎ ಎರಡ್ ಸಾವಿರದ ಹದಿಮೂರು ಇಂಡಿಪೆಂಡೆಂಟ್ ಎಂ ಎಲ್ ಎರಡ್ ಸಾವಿರದ ಹದಿನೆಂಟು ಕಾಂಗ್ರೆಸ್ ಎಂ ಎಲ್ ಹೌದು ಎರಡು ಬಾರಿ ಕೂಡ್ಲಿಗೆಯಿಂದ ಒಂದು ಬಾರಿ ಗ್ರಾಮಾಂತರದಿಂದ ಈಗ ಮತ್ತೆ ನಾಲ್ಕನೇ ಬಾರಿ ಆಟ್ರಿಕ್ ಇರೋ ನಾಗೇಂದ್ರ ಈಗ ಗ್ರಾಮಾಂತರ ಅವ್ರು ಯಾರು ನೋಡಿ ಪ್ರಭಾವಿಗಳು ಮುಖಾಮುಖಿ ಆಗ್ತಿರಲ್ಲ ಹೌದು ಕ್ಷೇತ್ರ ಹಂಚ್ಕೊಂಡು ಚುನಾವಣೆ ಗೆಲ್ಲೋರು ಫಾರ್ ದ ಫಸ್ಟ್ ಟೈಮ್ ಈಗ ಮತ್ತೆ ವಾಪಸ್ ಅಲ್ಲಿಗೆ ಹೋಗಿದ್ದಾರೆ ಗ್ರಾಮೀಣದಲ್ಲಿ ಅಲ್ಲಿಗೆ ಹೋಗಿದ್ದಾರೆ ಈಗ ಅಲ್ಲಿ ಚುನಾವಣೆ ಮಾಡ್ಲಿಕ್ಕೆ ರೆಡಿ ಇದ್ದಾರೆ ರಾಮುಲು ಆದರೆ ನಾಗೇಂದ್ರ ಈಗ ಪಕ್ಕ ಇದ್ದಾಗ ಸ್ನೇಹಿತರು ವಿರೋಧಿಗಳಾದಾಗ ಅಕ್ಕಾಡದಲ್ಲಿ ಒಬ್ರಿಗೊಬ್ರು ಬಂದಾಗ ನೀನ್ ಸ್ನೇಹ ಗುರು ನಾನು ಫೈಟ್ ಮಾಡಲಾಗು ಕಾಫಿ ಅಕ್ಕಾಡದಲ್ಲಿ ಯುದ್ಧನೇ ಮಾಡಬೇಕು ರಣರಂಗದಲ್ಲಿ ಯುದ್ಧನೇ ಮಾಡ್ಬೇಕು ಹೌದು ನೆಂಟ್ರಲ್ಲ ಈಗ ಊಟ ಮಾಡ್ಕೊಂಡು ಹೋಗಕ್ಕೆ ರಾಜಕಾರಣ ಮಾಡಕ್ ಬಂದವರೇ ರಾಮುಲು ಗೆಲ್ಲಕ್ಕೆ ಬಂದಿರೋದು ನಾಗೇಂದ್ರ ಗೆಲ್ಲಕ್ಕೆ ಬಂದಿರೋದು ಹೀಗಾಗಿ ಇಬ್ಬರ ನಡುವೆ ಹಣ ಇಷ್ಟೇ ಬಳ್ಳಾರಿ ಗ್ರಾಮೀಣದಲ್ಲಿ ಎರಡು ಬಾರಿಯ ಶಾಸಕ ರಾಮುಲು ಅವರು ಒಂದು ಬಾರಿ ಶಾಸಕ ನಾಗೇಂದ್ರ ಅವರು ಜನ ಕಂಪೇರ್ ಮಾಡ್ತಾರೆ ಕಾರ್ಯಕರ್ತರು ಕಂಪೇರ್ ಮಾಡ್ತಾರೆ ಬೆಂಬಲಿಗರು ಕಂಪೇರ್ ಮಾಡ್ತಾರೆ ರಾಮುಲ್ ಅಣ್ಣ ಇದ್ದಾಗ ಚೆನ್ನಾಗಿತ್ತ ನಾಗೇಂದ್ರ ಅಣ್ಣ ಬಂದಾಗ ಚೆನ್ನಾಗಿತ್ತ ಇಷ್ಟೇ ಮ್ಯಾಟ್ರು ಅಷ್ಟೇ ಇನ್ನೇನೂ ಇಲ್ಲ ಜನ ಡಿಸೈಡ್ ನಾನು ಜನಾನುರಾಗಿ ಆಗಿದ್ದರೆ ನಾನು ಜನಗಳು ನನ್ನನ್ನು ಇಷ್ಟಪಡೋ ನಾಯಕ ಆಗಿದ್ರೆ ನನ್ನ ಮುಂದೆ ಅಲ್ಲಿ ಯಾರಿದ್ರು ಮಂಟ್ಪಾಲೆ ರಾಮುಲು ಆ ಹತ್ತು ವರ್ಷಗಳ ಕಾಲ ಆ ರೀತಿ ನಡೆದುಕೊಂಡಿದ್ದರೆ ಎರಡ್ ಸಾವಿರದ ಎಂಟರಿಂದ ಎರಡ್ ಸಾವಿರದ ಹದಿನೆಂಟರವರೆಗೆ ರಾಮುಲು ಬಳ್ಳಾರಿ ಗ್ರಾಮೀಣದಲ್ಲಿ ಸೂಪರ್ ಸ್ಟಾರ್ ಹೌದು ಅದ್ಭುತ ಅಮೋಘ ಅನ್ನಂಗಿದ್ರೆ ನಾಗೇಂದ್ರ ಏನು ಆಗಲ್ಲ ಆದ್ರೆ ನಾಗೇಂದ್ರ ಈ ಐದು ವರ್ಷದಲ್ಲಿ ಆ ಜನಪ್ರೀತಿಯನ್ನು ಮೀರಿ ಮುಂದೆ ಹೋಗಿದ್ದಾರೆ ಹಾಗಾಗಿ ನಾನು ಹೋಗಿದ್ದೇನೆ ನಾನು ಇನ್ನೂ ಜನಪ್ರಿಯ ನಾನಿನ್ನೂ ಕೆಲಸ ಮಾಡಿದ್ದೇನೆ ನಾನು ಜನಪರ ಅಂತ ನಾಗೇಂದ್ರ ಗನ್ಸಿರ್ಬೇಕು ಹಾಗಾಗಿ ಇನ್ನೂರು ಕೋಟಿ ಹಾಕಿದ್ರು ಪರವಾಗಿಲ್ಲ ಅಂತವ್ರೆ ಅಂದ್ರೆ ಇವ್ರು ನಾನೂರು ಹಾಕ ನೋ ಹೌದು ನಾಗೇಂದ್ರ ಎಲ್ಲಾ ರೀತಿಯಲ್ಲೂ ಪ್ರಬಲ 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 ರಾಮುಲು ಕೂಡ ಪ್ರಬಲರಂತೆ 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 ಯಾಕೋ ಆ ಜೋಶು ಆ ಉಮ್ಮ ಜನಾರ್ದನ್ ರೆಡ್ಡಿ ಅವರು ಇಲ್ವಲ್ಲ ಈಗ ರಾಮುಲು ಮೈನಸ್ ಜನಾರ್ದನ್ ರೆಡ್ಡಿ ನಾಗೇಂದ್ರ ಸುಲಭ ಆಗ್ಬೋದೇನೋ ಪ್ಲಸ್ ಆಗ್ಬಹುದು ಜನಾರ್ದನ್ ರೆಡ್ಡಿ ಪ್ಲಸ್ ಶ್ರೀರಾಮುಲು ಪ್ರಬಲರು ಜನಾರ್ದನ್ ರೆಡ್ಡಿ ಮೈನಸ್ ರಾಮುಲು ಬಲ ಡಿವೈಡ್ ಅಷ್ಟೇ ನಿಜ ಇಷ್ಟೇ ಎಸ್ ವೀಕ್ಷಕರ ನೀವು ಬಳ್ಳಾರಿ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಮತದಾರರಾಗಿದ್ದಲ್ಲಿ ನಿಮ್ಮ ಪ್ರಕಾರ ನಿಮ್ಮ ಕ್ಷೇತ್ರದ ಶಾಸಕರು ಯಾರು ಆಗಬೇಕು ಹಾಗೆ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿ ಯಾರೇ ನೋಡ್ತಿದ್ರು ಕೂಡ ನಿಮ್ಮ ಕ್ಷೇತ್ರ ಯಾವುದು ನಿಮ್ಮ ಕ್ಷೇತ್ರದ ಎಮ್ ಎಲ್ ಅಂತ ಕಾಮೆಂಟ್ ಮಾಡಿ ಮುಂಬರೋ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗಬೇಕಂತ ತಿಳಿಸಿ ವಿಡಿಯೋ ಕೊನೆಯಲ್ಲಿ ಕಳಕಳಿ ಯೋಗ್ಯರ ಆಯ್ಕೆ ಮಾಡಿ ಅಯೋಗ್ಯರಿಗೆ ಓಟ್ ಹಾಕ್ಲಿಕ್ಕೆ ಹೋಗಬೇಡಿ ಯಾಕಂದ್ರೆ ವಿಧಾನಸೌಧದಲ್ಲಿ ಯೋಗ್ಯರು ಕೂರಬೇಕು ಮತ ಮಾರಾಟ ಮಾಡ್ಕೋಬೇಡಿ ಮತ ದಾನವನ್ನ ಮಾಡಿ ಹೌದು ಪಕ್ಷ ಜಾತಿ ಧರ್ಮ ನೋಡಕ್ ಹೋಗ್ಬೇಡಿ ನಿಜ ಪಕ್ಷೇತರ ಆಗಿದ್ರ ಪರವಾಗಿಲ್ಲ ಒಳ್ಳೆಯವರಿದ್ರೆ ಓಟ್ ಹಾಕಿ ಯೋಗ್ಯರನ್ನು ಆಯ್ಕೆ ಮಾಡಿ ಕಳಿಸಿ ಇದು ಕರ್ನಾಟಕ ಟಿವಿಯ ಕಳಕಳಿ ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ